ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವೀಡಿಯೋದು ಸಬ್ಟೈಟಲ್ ಗೊತ್ತಾಗಿರುತ್ತೆ ನಿಮಗೆ, ನಾನು ಡಿ ಬಿ ಇನ್ ಕನ್ನಡ ಯೂಟ್ಯೂಬರ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಕೆ ಟಿ ಎಮ್ ಮೇಕ್ರಿ ಸರ್ಕಲ್ ಬ್ರ್ಯಾಂಚಿಗೆ. ಆ್ಯಕ್ಚುಲಿ ಲೇಟಾಗಿ ಓಡ್ತಾ ಇದ್ದೀನಿ ನಾನು, ಇದು ಗೊತ್ತಿರಲಿಲ್ಲ ನನಗೆ ಅವ್ರು ಬರ್ತಾಯಿದ್ದಾರೆ ಅಂತ. ಇವಾಗ ಕೆ ಟಿ ಎಮ್ ಅವ್ರದ್ದು ಲೈವ್ ನೋಡ್ಬಿಟ್ಟು ಗೊತ್ತಾಯಿತು ಡಿ ಬಿ ಇನ್ ಕನ್ನಡ ಬರ್ತಾಯಿದ್ದಾರೆ ಅಂತ. ಸೊ ಇವಾಗ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೀಟ್ ಮಾಡಿದ್ದು ಫೋಟೋಸು ಅದು ಇದು ಎಲ್ಲ ಹಾಕ್ತಿರ್ತೀನಿ ಈ ವಿಡಿಯೋಲ್ಲಿ, ಹಾಗೆ ಆದರೆ ಅವ್ರ ಜೊತೆ ಒಂದು ವಿಡಿಯೋ ಮಾಡ್ತಿರ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅವ್ರನ್ನ ಮೀಟ್ ಮಾಡೋಕ್ಕೆ, ತುಂಬ ದಿನದಿಂದ ಮೀಟ್ ಮಾಡಬೇಕು ಅಂದ್ಕೊತಿದ್ದೆ. ಯಾಕಂದರೆ ಮೋಟೋ ಬ್ಲಾಗಿಂಗಲ್ಲಿ ಕನ್ನಡದಲ್ಲಿ ಅವರೇ ಅನಿಸುತ್ತೆ ಎಲ್ಲರಿಗಿಂತ ದೊಡ್ಡ ಯೂಟ್ಯೂಬರ್ ಇರೋದು ಕನ್ನಡದಲ್ಲಿ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಕುತೂಹಲ ಇದೆ, ಮೀಟ್ ಮಾಡೋಣ. ಆದರೆ ನನ್ನ ಚಾನಲ್ ಬಗ್ಗೆ ಹೇಳಿ ಅವ್ರ ಹತ್ರ ಮಾತಾಡ್ತೀನಿ. ಸೊ ನೀವು ಅದನ್ನು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಬನ್ನಿ ಇವಾಗ ಹೋಗೋಣ. ಗೈಸ್ ನಾನು ಇಲ್ಲಿ ಡಿ ವಿ ಅವ್ರನ್ನ ಮೀಟ್ ಮಾಡೋಕೆ ಬಂದಿದ್ದೆ ಅನ್ನೆಲ್ಲ ನೋಡ್ಬೋದು. ಅವ್ರ ಹುಲಿ ನಿಂಜ ಝೆಡ್ ಎಕ್ಸ್ 10 RR ಇಲ್ಲಿ ಕೆ ಟಿ ಎಮ್ ಮೇಕ್ರಿ ಸರ್ಕಲ್ ಶೋರೂಮಿಗೆ ಬಂದಿದ್ದೆ ಅವ್ರನ್ನ ಮೀಟ್ ಮಾಡೋಕ್ಕೆ. ಅಲ್ಲಿ ಹೊರಗೆ ಬರ್ತಾಯಿದ್ದಾರೆ ಅವರು ಅನ್ಸುತ್ತೆ. ಸೊ ಇಲ್ಲಿ ಮೀಟ್ ಮಾಡೋಕೆ ಬಂದಿದ್ದೆ ನೋಡ್ಬೋದು, ಅವ್ರ ಹುಲಿ ಇಲ್ಲಿ ಕಾಣಿಸ್ತಾ ಇದೆ, ಗಾಡಿ ಸೂಪರ್ ಆಗಿದೆ. ಸೊ ಇಲ್ಲಿ ಬಂದಿದ್ದೆ ನಾನು, ಫೈನಲಿ ಹುಲಿ ಸೊ ನೋಡೋಕ್ಕೆ ಸಿಕ್ತು ಬೈಕ್ನ. ಅವ್ರನ್ನೂ ಕೂಡ ಮೀಟ್ ಮಾಡಿದೆ, ಫೋಟೋ ಹಾಕಿರ್ತೀನಿ ನೋಡಿರ್ತೀರಾ. ಸೊ ಅವ್ರನ್ನ ಕೂಡ ಮೀಟ್ ಮಾಡಿದೆ, ಒಂದು ಸ್ಟಿಕ್ಕರ್ ಕೊಟ್ಟರು, ತುಂಬ ಹಂಬಲ್ ಪರ್ಸನ್ನು. ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿದ್ದೀನಿ, ಅವರು ಮೆಸೇಜ್ ಮಾಡಿ ಅಂದಿದ್ದಾರೆ ಇನ್ಸ್ಟಾಲಿ, ಮೆಸೇಜ್ ಮಾಡಿ ನೋಡ್ತೀನಿ. ಸೊ ಗೈಸ್ ಫೈನಲಿ ಮೀಟ್ ಮಾಡಿದೆ ಡಿ ವಿ ಅವ್ರನ್ನ, ತುಂಬ ಹಂಬಲ್ ಪರ್ಸನ್ನು. ಅವ್ರದ್ದು ಹುಲಿ ಇಲ್ಲೇ ನಿಂತಿದೆ, ನಿಮಗೆ ತೋರಿಸ್ದೆ, ಸೂಪರ್ ಆಗಿದೆ ಗಾಡಿ ನೋಡೋಕ್ಕೆ. ಅವ್ರ ಹತ್ರ ನನ್ನ ಚಾನಲ್ ಬಗ್ಗೆನೂ ಹೇಳಿದೆ, ನೋಡೋಣ ಏನು ಮಾಡ್ತಾರೆ ಅಂತ, ಮೆಸೇಜ್ ಮಾಡಿ ಅಂತ ಟ್ರೈ ಮಾಡ್ತೀನಿ ಮೆಸೇಜ್ ಮಾಡೋಕ್ಕೆ. ಯೂತ್ ಟೈಮ್ಸ್ದು ಬರತ್ತು ಅಲ್ಲೇ ನಿಂತಿದ್ದಾರೆ ಕೆ ಟಿ ಎಮ್ ಶೋರೂಮ್ ಅವರು, ಮೇಕ್ರಿ ಸರ್ಕಲ್ ಕೆ ಟಿ ಎಮ್ದು. ಸೊ ಕೆ ಟಿ ಎಮ್ ಅಸ್ಫರ್ಣ ಮೇಕ್ರಿ ಸರ್ಕಲ್ಲು. ಸೊ ಹ್ಯೂಜ್ ಥ್ಯಾಂಕ್ಸ್ ಅವ್ರಿಗೆ, ಅವರಿಂದ ನನಗೆ ಮೀಟ್ ಮಾಡೋಕ್ಕೆ ಅವ್ರ ಹತ್ರ ಆರಾಮಾಗಿ ಮಾತಾಡೋಕ್ಕಾಯ್ತು. ಸೊ ಇಲ್ಲೇ ಬರೋದು ನಾನು, ಕೆ ಟಿ ಎಮ್ ಯಾವುದೇ ಗಾಡಿ ರಿವ್ಯೂ ಮಾಡೋದಿತ್ತು. ಸೊ ನಿಮಗೆ ಯಾವುದೇ ಕೆ ಟಿ ಎಮ್ ಬೈಕ್ ತೊಗೋಬೇಕಂದ್ರೂ ಇಲ್ಲಿ ಬಂದು ಚೆಕ್ಔಟ್ ಮಾಡಿ ಅಂತ ಹೇಳಿ.
ಗೈಸ್ ಫೈನಲಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ, ಮೀಟ್ ಮಾಡಿದೆ ಅವ್ರನ್ನ. ಸೊ ಮಸ್ತಾಗಿತ್ತು ಮಾತ್ರ ಹೇಳ್ತೀನಿ, ತುಂಬ ಒಳ್ಳೆಯವರು. ಸೊ ತುಂಬ ಒಳ್ಳೆಯವರು ಡಿ ಬಿ, ಮೀಟ್ ಮಾಡಿದೆ ಕೊನೆಗೂ, ತುಂಬ ಹಂಬಲ್ ಪರ್ಸನ್ನು. ಮತ್ತೆ ರಿಪೀಟ್ ಮಾಡ್ದಂಗಾಗತ್ತೆ, ಬೇಡ ಬಿಡಿ. ಸೊ ಅಷ್ಟೇ, ತುಂಬ ಚೆನ್ನಾಗಿತ್ತು. ಅವ್ರ ಬೈಕ್ ಹುಲಿನ ರೈಸ್ ಮಾಡಿದ್ರು, ಒಂದು ಮೂರು ಸಲ ರಿಮೂವ್ ಮಾಡಿದ್ರು ಫುಲ್ ರೆಡ್ ಲೈನ್ ತನಕ. ಸ್ಟಾಕ್ ಎಕ್ಸಾಸ್ಟ್ ಇದ್ದು ತುಂಬ ಲೌಡ್ ಇದೆ ಆ್ಯಕ್ಚುಲಿ ಗಾಡಿ. ಚೆನ್ನಾಗಿತ್ತು, ಅವ್ರನ್ನ ಮೀಟ್ ಮಾಡಿ. ಜಾಸ್ತಿ ಅವ್ರ ಹತ್ರ ಫೋಟೋಸ್ ಎಲ್ಲ ತೊಗೊಂಡು ಅವ್ರಿಗೆ ಇದು ಮಾಡೋಕ್ಕೆ ಹೋಗಲಿಲ್ಲ. ಏನಪ್ಪ ಅಂದರೆ ಎಷ್ಟಾಗತ್ತೆ ಅಷ್ಟು ಮೀಟ್ ಮಾಡಿದೆ ಅವ್ರನ್ನ, ಖುಷಿಯಾಯಿತು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ಆನ್ಸರ್ ಮಾಡ್ತಿರ್ತೀನಿ. ಧನ್ಯವಾದಗಳು.